ಸನ್ಮಾನ್ಯ ಸಭಾಧ್ಯಕ್ಷರೇ, ಅಶೋಕಣ್ಣ, ಹೌದು, ನಿನ್ನೆ 24 ಗಂಟೆ ಒಳಗಡೆ ಆಗಿರ್ತಕ್ಕಂತ ಒಂದು ಘಟನೆ ಅಣ್ಣ, 24 ಗಂಟೆಯೊಳಗೆ ಅಲ್ಲ ನಾನು 24 ಗಂಟೆಯೊಳಗೆ ಆಗಿರೋ ಘಟನೆ ಮಾತಾಡ್ಬಿಟ್ಟು ಇವತ್ತೇನಾಗಿದೆ ಅಂದ್ರೆ ಸಭಾಧ್ಯಕ್ಷ ಶರತ್ ಅವರೇ, ಆಯ್ತು ಕೇಳಿ ಇಲ್ಲಿ ಒಂದು ಮಾತು, ನೀವು ಪ್ರಸ್ತಾವ ಮಾಡಿ, ಈಗ ಅವ್ರು ಮಾತಾಡಿದ ತಕ್ಷಣ ನೀವು ಮಾತಾಡಿ, ನಿಮ್ಮ ಪರವಾಗಿ ಮಾತಾಡಿ, ಇದಕ್ಕೆ ಶರತ್ ನಾನು ಪ್ರಸ್ತಾವ ಮಾತಾಡಿದ ತಕ್ಷಣ ನೀವು ಮಾತಾಡಿ, 1/2 ಗಂಟೆ ಟೈಮ್ ಕೊಟ್ಟಿದ್ದಾರೆ, ಅದಕ್ಕೆಲ್ಲರೂ ನೀವೆಲ್ಲರೂ ಕೂಡ ಮಾತಾಡಿ, ಏನ್ ಪ್ರಶ್ನೆ ಇಲ್ಲ, ನಾವೇನ್ ನಿಮ್ಗೆ ಆರಾಮ್ಸೆ ಫ್ರೀಯಾಗಿ ಕೊಡ್ತೀರಾ? ಸಂಕ್ಷಿಪ್ತವಾಗಿ ಸರ್ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೆನ್ನೆನೂ ತಡೆ ಮಾಡಿದ್ರಿ, ತಡೆ ಮಾಡಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಈ ಭ್ರೂಣ ಹತ್ಯೆ ಬಗ್ಗೆ ಕಳೆದ ಒಂದು ವಾರದಿಂದನೂ ಕೂಡ ಮಾಧ್ಯಮದಲ್ಲಿ ಫ್ರಂಟ್ ಪೇಜು, ಮಿಡಲ್ ಪೇಜು, ಬ್ಯಾಕ್ ಪೇಜು, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾನು ಬರ್ತಾ ಇದೆ, ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಕೂಡ ಬಂದಿದೆ. ಇಷ್ಟೆಲ್ಲ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಾನು ಪ್ರಸ್ತಾವ ಮಾಡಿದ್ದೀನಿ, ಇದನ್ನು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ. ಇಷ್ಟೆಲ್ಲ ಚರ್ಚೆ ಆದ್ರೂ ಕೂಡ ಇವರು ಎಷ್ಟು ಬಲಾಢ್ಯರಿದ್ದಾರೆ ಅಂದ್ರೆ ಬೆಂಗಳೂರಿನ ಕೂಗಳತೆ ಇದು ಅಂತ ನಮ್ಮ ಶರತ್ ಅವರು ಹೇಳಿದ್ರು. ಆಸ್ಪತ್ರೆಯಲ್ಲಿ ಸುಮಾರು 16 ವಾರಗಳದ್ದು 16 ವಾರಗಳ ಭ್ರೂಣವನ್ನು ಹತ್ಯೆ ಮಾಡಿರುವಂಥದ್ದು ಸನ್ಮಾನ್ಯ ದಿನೇಶ್ ಅವರೇ. ಇಷ್ಟೆಲ್ಲ ನಡೀತಾ ಇದೆ ಗಲಾಟೆ, ದಿನ ಪತ್ರಿಕೆಯಲ್ಲಿ ಬರ್ತಾ ಇದೆ, ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ, ಆರೋಗ್ಯ ಇಲಾಖೆಯವರು DHOಗಳು ಎಲ್ಲ ಕಡೆ ತಪಾಸಣೆಗಳು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ವಿಧಾನಸಭೆ ಬೆಂಗಳೂರಿನ ಹತ್ರ ಇರತಕ್ಕಂಥ ಈ ಹೊಸಕೋಟೆಯಲ್ಲಿ ಆಸ್ಪತ್ರೆ, ಎಸ್ಪಿಜಿ ಆಸ್ಪತ್ರೆ, ಅಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ನಮಗೆ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಇವರೆಲ್ಲ ಅಂತ ಅನ್ಸ್ತದೆ. ಅಂದ್ರೆ ಎಷ್ಟು ಬಲಾಢ್ಯರಿದ್ದಾರೆ ಅಂತ, 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿರೋ ತಾವು ಹೇಳಿದ್ದೀರ, ಒಬ್ಬೊಬ್ರು 5 ಕೋಟಿ 6 ಕೋಟಿ ದುಡ್ಡುಗಳನ್ನ ಲೂಟಿ ಮಾಡಿದ್ದಾರೆ ಈ ಹೆಸರಲ್ಲಿ, ಇದಕ್ಕೋಸ್ಕರ ಆಸ್ಪತ್ರೆಗಳನ್ನೇ ತೆರೆದಿದ್ದಾರೆ ಅಂತ ಪತ್ರಿಕೆಗಳಲ್ಲೂ ನಾನು ನೋಡಿದ್ದೀನಿ. ಇವತ್ತು ಆರೋಗ್ಯ ಇಲಾಖೆಯವರೇನು ಇದನ್ನ ಕಂಡುಹಿಡಿದಿಲ್ಲ, ಆರೋಗ್ಯ ಇಲಾಖೆಯನ್ನು ಸರ್ಚ್ ಮಾಡಿ ಕಂಡುಹಿಡಿದಿರೋದಿಲ್ಲ. ಬೆಂಗಳೂರು ಪೊಲೀಸ್ ಇಲಾಖೆಯವರು 15 ಆಗಸ್ಟ್ ಬೆಂಗಳೂರಿಂದ ಮಂಡ್ಯಗೆ ಒಬ್ಬ ಗರ್ಭಿಣಿ ತಾಯಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಡೌಟ್ ಬಂದು ಅವರನ್ನ ಹಿಡಿದಿರುವಂಥದ್ದು, ಡೌಟ್ ಬಂದಿದ್ದಕ್ಕೋಸ್ಕರ ಹಿಡಿದಿದ್ದು. ಡೌಟ್ ಬಂದು ಹಿಡಿದಾಗ ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಇದು, ಇವರು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಭ್ರೂಣ ಹತ್ಯೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದ್ದ ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೋಗಿಲ್ಲ ಅದಕ್ಕೆ, ಅದರ ಇಲ್ಲ. ಇಡೀ ಆರೋಗ್ಯ ಇಲಾಖೆ 27 ವರ್ಷದಲ್ಲಿ 87 ಕೇಸ್ ಹಾಕಿರೋದು 27 ವರ್ಷದಲ್ಲಿ. ನಾನೇನು ಯಾವುದೇ ಸರ್ಕಾರ ಅಂತ ಹೇಳಿಲ್ಲ, 27 ವರ್ಷದಿಂದ 87 ಪ್ರಕರಣಗಳನ್ನ ಕಂಡು ಅವರು ಕೇಸ್ ಹಾಕಿರೋದು. ನಾನು ನೋಡಿದೆ ಒಬ್ಬೊಬ್ಬ ಡಾಕ್ಟ್ರು ಕಾಂಪಿಟೇಷನ್ ಅನಿಸ್ತದೆ, ನನಗೆ ಗೊತ್ತಿಲ್ಲ, ಅವಮಾನ ಇದು. ಒಬ್ಬೊಬ್ಬ 300 ಭ್ರೂಣಹತ್ಯೆ ಮಾಡಿಸಿರುವಂಥದ್ದು, ಒಬ್ಬ 200, ಒಬ್ಬ 300, ಒಬ್ಬ 400. ನನಗನ್ಸ್ತದೆ ಈ ಭ್ರೂಣ ಹತ್ಯೆ ಅನ್ನೋದು ಕೊಲೆ, ನಿಜವಾಗೂ ಕೊಲೆ. ನಮ್ಮಲ್ಲಿರುವಂತ ಮೂಢನಂಬಿಕೆಗಳು, ನಾನು ಅದನ್ನ ಒಪ್ಪಲ್ಲ. ಸತ್ರೆ ಗಂಡ್ಮಗ ಇದ್ರೆ ತಲಗೊಳ್ಳಿ ಇತ್ತಾನೆ, ತಲಗೊಳ್ಳಿ ಅಂದ್ರೆ ಕೊನೆಯಲ್ಲಿ ಎತ್ಕೊಂಡು ಹೋಗೋ ತಲಗೊಳ್ಳಿ, ಗಂಡ್ಮಗನೇ ಇಡಬೇಕು, ಅದಕ್ಕೋಸ್ಕರ ಗಂಡೇ ಬೇಕು ಈ ಭಾವನೆ ಇದೆಯಲ್ಲ, ಇದನ್ನು ಇದಕ್ಕೆ ಕಾರಣ. ಇನ್ನೊಂದು ಬಹಳ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ವರದಕ್ಷಿಣೆ, ಹೆಣ್ಮಗು ಆದ್ರೆ ವರದಕ್ಷಿಣೆ ಕೊಡಬೇಕು, ಇಂಜಿನಿಯರ್ ಆದ್ರೆ ಇಷ್ಟು, ಡಾಕ್ಟರ್ ಆದ್ರೆ ಇಷ್ಟು, ಸರ್ಕಾರಿ ನೌಕರ ಆದ್ರೆ ಇಷ್ಟು, ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟು, ಇದೆಯಲ್ಲ, ಇದು ಮಾನಸಿಕವಾಗಿ ಆ ಕುಟುಂಬದ ಮೇಲೆ ಆಘಾತ ಮಾಡ್ತದೆ. ಇಲ್ಲಿ ಯಾರು ಗರ್ಭಿಣಿ ಆಗ್ತಾರೆ ತಾಯಿ, ಅವ್ರಿಗೆ ಅಧಿಕಾರ ಇರಲ್ಲ, ನಾನು ಹೆಣ್ಮಗು ಗಂಡ್ಮಗು ಅನ್ನೋ ತೀರ್ಮಾನ ತಗೊಳ್ಳೋಕೆ ಅಧಿಕಾರನೇ ಇರಲ್ಲ ಹೆಣ್ಮಗುಗೆ. ತೀರ್ಮಾನ ಮಾಡೋರು ಯಾರು? ಇಡೀ ಕುಟುಂಬ. ಯಾಕೆಂದ್ರೆ ಇಡೀ ಕುಟುಂಬ ಮುಂದೆ ಯೋಚನೆ ಮಾಡ್ತದೆ ಏನಾಗ್ಬೇಕು, ಆ ಹೆಣ್ಮಗು ಹುಟ್ಟಿದ್ರೆ ಏನೇನು ಅಂತ ಇವರೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ನಾವು ಎಲ್ಲಿದ್ದೀರಿ? ಅಂತರಿಕ್ಷಕ್ಕೆ ಹೆಣ್ಮಗಳು ಹೋಗಿದ್ದಾಳೆ, ನಮ್ಮ ಸೈನಿಕರು, ನಾನು ಹೋಗಿದ್ದೆ ವಾಘಾ ಬಾರ್ಡ್ರಲ್ಲಿ, ನನಗೆ ಆಶ್ಚರ್ಯ ಆಯ್ತು, ವಾಘಾ ಬಾರ್ಡರ್ಗೆ ಹೋದ್ರೆ ನಾನು ನಿಂತಿದ್ದೆ ಅಲ್ಲಿ, ಒಂದಡಿ ಪಾಕಿಸ್ತಾನದ ಒಂದಡಿನೂ ಇಲ್ಲ, ಹೆಣ್ಮಗು ಗನ್ ಹಿಡ್ಕೊಂಡು ನಿಂತಿತ್ತು AK-47.
ನನ್ಗೆ ಒಂಥರ ಅನಿಸ್ತು, ಏನಪ್ಪ ನಾವು ಇಷ್ಟೆಲ್ಲ ಇದ್ದೀರಿ ಹೆಣ್ಮಗು ಹೋಗಿ ನಿಂತಿದೆ ಅಂತ. ಅಂದ್ರೆ ಅಷ್ಟು ಪ್ರಬಲವಾಗಿ ಎಲ್ಲಾ ರಂಗದಲ್ಲೂ ಕೆಲಸ ಮಾಡ್ತಾ ಇರುವಂತ ಇಂಥ ಯುಗದಲ್ಲಿ ಇನ್ನು ನಾನು ತಲೆಗೊಳ್ಳಿಕ್ಕೆ ಗಂಡೆ ಬೇಕು, ವರದಕ್ಷಿಣೆ ಕಿರುಕುಳ ಈ ಥರದ್ದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮ ನಾವೆಲ್ಲ ಮಾನವ ಸಮಾಜ ತಲೆ ತಗ್ಸುವಂಥದ್ದು. ವಿಶೇಷವಾಗಿ ಇವತ್ತು ಕಂಡಿಡಿದಿರೋದು ಎಲ್ಲಿ, ಬೆಂಗಳೂರು, ಮಂಡ್ಯ, ರಾಮನಗರ ಈ ಜಿಲ್ಲೆಗಳಲ್ಲಿ, ಮೈಸೂರು ಹೆಡ್ ಕ್ವಾರ್ಟರ್ಸ್ ಮೈಸೂರು. ನನಗನ್ಸ್ತೈತೆ ಇದು ಇಡೀ ರಾಜ್ಯವ್ಯಾಪಿ ಇದೆ ಅಂತ ಅನಿಸ್ತೈತೆ. ನಮಗೆ ಸಿಕ್ಕಿರೋದು 2-3 ತಂಡ ಮಾತ್ರ, ಇಂಥವು 20-30 ತಂಡ ಇರ್ಬೋದು. ಆ ರೀತಿ ಒಂದು ಗ್ಯಾಂಗೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರಲ್ಲ, ಯಾವುದು ಪೊಲೀಸ್ ನೇಮಕಾತಿಗಳು, ನಾನು ಹಾಗೆ ಅವ್ರ ಹತ್ರ ಮಾತಾಡಿದೆ, ನೀವು 10 crore ಅವ್ರಿಗೆ ಫೈನ್ ಹಾಕಿದ್ದೀರಾ ಅಂತ. ಅವ್ರು ಹೇಳಿದ್ರು, ಅಶೋಕ್ ಅವರೇ ಅದು ಕಡಿಮೆ, ಅವನು 200 crore ಮೇಲೆ ಇದ್ದಾನೆ ಅಂತಂದ್ರು. ಹಾ ಫೈನು, ನಾನು ಅವ್ರು ಕೇಳಿದೆ 10 crore ಯಾಕೆ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಅದ ಸರ್, ಅವನು 200 crore ಮೇಲೆ ಆಸ್ತಿ ಮಾಡಿಬಿಟ್ಟಿದ್ದಾನೆ ಅಂತಂದ್ರು. ಅಷ್ಟು ಆಸ್ತಿ ಮಾಡಿದ್ದಾನೆ ಅಂತೆ. ಇದೂ ಅಷ್ಟೇ, ಒಬ್ಬೊಬ್ಬ ಡಾಕ್ಟ್ರು, ನಾನು ಓದ್ತಾ ಇದ್ದೆ ಅದರಲ್ಲಿ ಪತ್ರಿಕೆಯಲ್ಲಿ, ಅವ್ರು ಹೇಳ್ತಾ ಒಬ್ಬ ಡಾಕ್ಟ್ರು ಇದು ಬಿಸ್ನೆಸ್ ಜೋರಾದ್ಮೇಲೆ ಹೊಸದಾಗ ಒಂದು ಆಸ್ಪತ್ರೆನೇ ಓಪನ್ ಮಾಡಿಬಿಟ್ಟಿದ್ದಾನೆ. ಇದಕ್ಕೋಸ್ಕರ ಎಷ್ಟು ಒಂದ್ ಅಂದ್ರೀತಿ ಅವಮಾನವಾಗಿ ನಡೀತಾ ಇರತಕ್ಕಂಥದ್ದು. ಮತ್ತೆ ಚೆನ್ನೈವರೆಗೂ ಹೋಗಿದೆ ಇದು. ಆ ಸ್ಪೆಷಲಿಸ್ಟ್ ಸನ್ಮಾನ್ಯ ದಿನೇಶ್ ಅವರೇ, ಚೆನ್ನೈಯಿಂದ ಅರೆಸ್ಟ್ ಮಾಡಿದ್ದೀರಾ ನೀವು? ಚೆನ್ನೈಯಿಂದ ಅರೆಸ್ಟ್. ಇದು ಆ ಹೆಸರು ಹೆಂಗಿಟ್ಟಿದ್ದಾರೆ ಅಂದ್ರೆ, ಆ ಆಸ್ಪತ್ರೆಗೆ ನಮ್ಮ ಮನೆ ಆಸ್ಪತ್ರೆ, ಮನೆ ಆಳ ಕೆಲಸ ಮಾಡುವಂಥದ್ಕೆ, ಹತ್ಯೆಗಳನ್ನ ಮಾಡೋ ಭ್ರೂಣ ಹತ್ಯೆಗಳನ್ನ ಮಾಡೋ ಆಸ್ಪತ್ರೆಗೆ ಹೆಸರು ನಮ್ಮ ಮನೆ ಆಸ್ಪತ್ರೆ, ನಮ್ಮ ಮನೆ ಕ್ಲಿನಿಕ್. ಈ ತರ ಇವರೆಲ್ಲರದು ಒಂದು ದೊಡ್ಡ ಗ್ಯಾಂಗ್ ಇದೆ. ಏನು ಒಬ್ಬರೇ ಮಾಡೋಕ್ಕಾಗಲ್ಲ ಇದು. ಫಸ್ಟು ಯಾರು ಈ ತರ ಮನೆಯಲ್ಲಿ ಟಾರ್ಚರ್ ಮಾಡ್ತಾ ಇರ್ತಾರೆ ಆ ತಾಯಿಗೆ, ಆ ತಾಯಿ ಯಾರು ಗರ್ಭಿಣಿ ತಾಯಿಗೆ, ಅವರಿಗೆ ಟಾರ್ಚರ್ ಶುರುವಾಗ್ತದೆ. ಗಂಡನಿಂದನೋ, ಮಾವನಿಂದನೋ, ಅತ್ತೆಯಿಂದನೋ, ಯಾರೋ ಟಾರ್ಚರ್ ಶುರುವಾಗ್ತದೆ. ಆ ಹೆಣ್ಮಗಳು ಹುಡುಕ್ತಾಳೆ ಏನ್ ಮಾಡೋದು ಇದಕ್ಕೆ ಅಂತ. ಹುಡುಕಿದಾಗ ಇಂಥ ಗಿರಾಕಿಗಳು ಸಿಗ್ತಾರೆ, ಒಬ್ಬ ಏಜೆಂಟು. ಆ ಏಜೆಂಟು ಇವ್ರನ್ನ ಹುಡುಕಿ ಆಲೆ ಮನೆಗೆ ಕರ್ಕೊಂಬರ್ತಾರೆ. ಫಸ್ಟು ಅಲ್ಲಿ ನಮ್ದೆಲ್ಲ ನಾನೇನ್ ತಿಳ್ಕೊಂಡಿದ್ದೆ, ಸ್ಕ್ಯಾನಿಂಗ್ ಮಿಷಿನ್ ಅಂದ್ರೆ ದೊಡ್ಡ ಒಂದು ಸೆಟಪ್ ಇರಬೇಕಲ್ಲ, ಯಾವುದಾದ್ರೂ ಒಂದು ಕ್ಲಿನಿಕಲ್ ಸೆಂಟರ್ ಅಲ್ಲಿ ಒಂದು ದೊಡ್ಡ ಸೆಟಪ್ ಇರಬೇಕು, ನರ್ಸ್ ಇರಬೇಕು, ಡಾಕ್ಟರ್ಗಳು ಇರಬೇಕು, ಸ್ಕ್ಯಾನಿಂಗ್ ಮಿಷಿನ್ ಇರಬೇಕು, ಎಲ್ಲ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ನೋಡ್ತಾ ಇದ್ರೆ ಸಣ್ಣ ಚೈನಾ ಮಾಡಲ್ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್, ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಮಾಡ್ತಾರೆ. ಅದು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಅದು ಅವನು ಯಾರು ಟ್ರೈನ್ ಇಲ್ಲ ಅವನಿಗೆ, ಆಯುರ್ವೇದಿಕ್ ಡಾಕ್ಟ್ರ ಏನು ಅದನ್ನು ಗೊತ್ತಿಲ್ಲ ನಮ್ಗೆ. ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲೇ ತಗೊಂಡು ಅಲ್ಲೇ, ನನ್ಗೆ ಗೊತ್ತಿಲ್ಲ ಅವರು, ಅವನು ದುಡ್ಡು ತಗೊಂಬಿಟ್ಟಿರ್ತಾನೆ ಅವ್ರ ಹತ್ರ. ಒಂದೊಂದು ಈ ಭ್ರೂಣ ಹತ್ಯೆ ಮಾಡಕ್ಕೆ 50,000-60,000 ರೂಪಾಯಿ ತಗೊಂಬಿಟ್ಟಿರ್ತಾರೆ ಅವರು. ಅವನು ಹೆಣ್ಮಗನೋ ಗಂಡ್ಮಗನೋ ಅವನು ಯಾಕೆ ಹೇಳ್ತಾನೆ, ಹೆಣ್ಮಗನೇ ಅಂತ ಹೇಳಿ ಹತ್ಯೆ ಮಾಡ್ತಾನೆ ಅವನು. ಇದು ಕೂಡ ನಾವು ಯೋಚನೆ ಮಾಡಬೇಕು. ಏನ್ ಅವನು ತಗೊಂಡು ದುಡ್ಡು ತಗೊಂಡ್ಮೇಲೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಆಲೆ ಮನೆಗಳಲ್ಲಿ ಮಂಡ್ಯ ಚಲುವರಾಯಸ್ವಾಮಿ ಅವರು, ನಾನಾದ್ಮೇಲೆ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ ಹೇಳಿ. ನಮ್ಗೊಂದು ಏನಪ್ಪ ಅಂದ್ರೆ, ನಮ್ಮ ಸರ್ಕಾರ ಬಂದ ತಕ್ಷಣ ಬಹಳ ಸೀರಿಯಸ್ ಆಗಿ ತಗೊಂಡು ಇದನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಅಭಿನಂದನೆ ಹೇಳ್ತಾ ಇಲ್ವಲ್ಲ, ಇದು ಬಹಳ ವರ್ಷದಿಂದ ನಡೀತಾ ಇದ್ ಬಿಟ್ಕೊಂಡು ಅಂತ ಹೇಳ್ತಾ ಇದ್ದೆ. ನನಗೆ ಲೇಟ್ ಅನ್ನಿಸ್ತು, ಅಟ್ ಲೀಸ್ಟ್ ಈಗ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ ಆರೋಗ್ಯ ಸಚಿವರಿಗೆ ಒಂದು ಅಭಿನಂದನೆ ಹೇಳ್ಬೇಕಲ್ಲ ನೀವು. ಇಲ್ಲ ಇಲ್ಲ, ನೀವು ಮಧ್ಯಾಹ್ನ ಊಟ ಕೊಡಕ್ಕೆ ಕೋರ್ಟ್ ಮೋದಿ ಕೋರ್ಟ್ ಎಲ್ಲ ಹಾಕೊಂಬರಕ್ ಹೋಗಿದ್ರನೋ ಗೊತ್ತಿಲ್ಲ, ಮೋದಿಗಿಂತ ಮೊದಲೇ ಈ ಕೋರ್ಟ್ ಬಂದಿದೆ. ನೋಡಿ ಇದು ಬಹಳ ಸೀರಿಯಸ್ ಕೋರ್ಟ್, ಅದು ಸೀರಿಯಸ್ ಆಗಿರುವಂತ ವಿಚಾರ ಚರ್ಚೆ ಕೋರ್ಟ್. ಮಂಡ್ಯ ಹೇಳಿದ ತಕ್ಷಣ ನೀವೇನು ಮಾಡಿದ್ದೀರಾ ಅಂತಲ್ಲ, ನಮಗೂ ಬಹಳ ಪ್ರೀತಿ ಇದೆ ಮ್ಯಾಮ್. ಅದರಿಂದ ಮಂಡ್ಯದಲ್ಲಿ ಈ ತರ ಆಲೆ ಮನೆಯಲ್ಲಿ ಹೆಂಗ್ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ. ಆಲೆ ಮನೆ ಅಂದ್ರೆ ಯಾರು ಹೋಗಲ್ಲ, ಅದು ಅಲ್ಲಿ ಕಾರ್ಮಿಕರನ್ನ ಎಲ್ಲಿಂದ ತಂದಿದ್ದಾರೆ, ಬಿಹಾರದಿಂದ ಬೇರೆ ಬೇರೆ ಕಡೆ ತಂದಿದ್ದಾರೆ. ಈ ತರಕ್ಕೂ ಎಷ್ಟು ಅಂದ್ರೆ ಎಷ್ಟು ಅವರು ಬುದ್ಧಿವಂತರು, ಇಂಟೆಲಿಜೆಂಟ್ ಅಂತಾರಲ್ಲ, ಎಷ್ಟು ಬುದ್ಧಿವಂತರು ಅಂದ್ರೆ, ಮೂರು ಕಾರು, ಒಂದು ಕಾರ್ಗೆ ಇನ್ನೊಬ್ಬನ ಕಾರ್ಗೆ ಸಂಬಂಧನೇ ಇರಲ್ಲ. ಒಂದು ಕಾರ್ನ ಇನ್ನೊಂದು ಕಾರ್ ಡ್ರೈವರ್ಗೂ ಗೊತ್ತಿರಲ್ಲ, ಕರ್ಕೊಂಬರೋನೇ ಬೇರೆ, ಬಿಟ್ಟೋದ್ಮೇಲೆ ಆಗೋಯ್ತು ಆ ಗರ್ಭಿಣಿ ತಾನ, ಅಲ್ಲಿ ಬಿಟ್ಟ ಮೇಲೆ ಅವನ ಕೆಲಸ ಮುಗೀತು. ಇನ್ನೊಂದು ಕಾರು
ಅದು ಈ ಟೆಸ್ಟ್ ಆದ್ಮೇಲೆ ಅವರು ಮಾತ್ರೆ ಕೊಟ್ಟು ಮಾತ್ರೆಯಿಂದ ಅಬಾರ್ಷನ್ ಆದ್ರೆ ಕರ್ಕೊಂಡು ಹೋಗಕ್ಕೆ ಒಂದು ಕಾರು, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರನ್ನ ಆಸ್ಪತ್ರೆ ಸೇರ್ಸಕ್ಕೆ ಇನ್ನೊಂದು ಕಾರು, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಅದನ್ನ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆ. ಇದೊಂದು ದೊಡ್ಡ ಜಾಲ. ಇವ್ರು ಬರೀ ಮಾಡಕ್ಕೆ ಇವ್ರೊಬ್ಬರ ಕೈಲಲ್ಲ, ಸ್ಕ್ಯಾನಿಂಗ್ ಮಾಡಿ ಕೊಟ್ಟ ಮೇಲೆ ಮತ್ತೆ ಆ ಕಿಟ್ಗಳು ಬೇಕಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ. ಡಾಕ್ಟರ್ ಇಂಥವೆಲ್ಲ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್, ಏನೋ ತಲೆನೋವೋ ನೆಗಡಿನೋ ಅನಾಸಿನೋ ಈ ಥರದ್ದೆಲ್ಲ ತಗೊಂಬೋದು. ಈ ಥರದ ಕಿಟ್ ತಗೊಳಕ್ಕೇನೆ ಕೂಡ ಅದಕ್ಕೆ ಸ್ಪೆಷಲ್ ಆಗಿ ಏನು ಆಸ್ಪತ್ರೆ ಅಂಗಡಿಗಳು, ಮೆಡಿಕಲ್ ಶಾಪ್ಗಳು, ಇವರು ಕೂಡ ಟೈಅಪ್ ಇದೆ ಇವ್ರ ಜೊತೆಲಿ. ಇವ್ರು ಬಂದ ತಕ್ಷಣ ಕಿಟ್ ಕೊಡಬೇಕು ಅನ್ನೋ ಟೈಅಪ್ಪನ್ನು ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಅಬಾರ್ಷನ್ ಮಾಡಿಸಿ ಅಲ್ಲಿ ದುಡ್ಡು ಕೇಳುವಂಥದ್ದು. ನನಗೆ ಬಹಳ ನೋವು ಅಂತ ಹೇಳಿದ್ರೆ ಡಾಕ್ಟರ್ಗಳು ಸೇರಿದ್ದಾರೆ, ಯಾರು ನಾವೆಲ್ಲ ದೇವರು ಅಂತ ಹೇಳ್ತೀರಿ ಅವ್ರನ್ನ ಸಂಸ್ಕೃತದಲ್ಲಿ ಏನೋ ಹೇಳ್ತಿರಲ್ಲ, ವೈದ್ಯೋ ನಾರಾಯಣ ಹರಿ ಅಂತೀರಿ, ಹರಿ ಅಂತ ಹೇಳ್ತೀರ ಅವರು. ಅವರು ಕೂಡ ಇದರಲ್ಲಿ ಸ್ಪೆಷಲಿಸ್ಟ್, ಸ್ಪೆಷಲಿಸ್ಟ್ಗಳು ಇದರಲ್ಲಿ ಸೇರಿದ್ದಾರೆ. ನಾಚಿಕೆ ಆಗ್ಬೇಕಿಂತ ಡಾಕ್ಟರ್ಗಳಿಗೆ ಇಡೀ ಅವಮಾನ ಮಾಡ್ತಾ ಇರೋದು ವಿರೋಧ ಪಕ್ಷ ನಾಯಕರಿಗೆ. ವಿರೋಧ ಪಕ್ಷ ನಾಯಕರಿಗೆ ಇದು ವಿರೋಧ ಪಕ್ಷ ನಾಯಕರಿಗೆ ಅಶೋಕಣ್ಣ, ಅಶೋಕಣ್ಣ ನಿಮ್ ಮಾತಿಗೆ ಈ ಪ್ರಕರಣ ಒಂದೂವರೆ ವರ್ಷದ ಹಿಂದೆ ಬಳವಳ್ಳಿಯಲ್ಲಿ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಮತ್ತು ಒಂದು ಲ್ಯಾಬ್ ಇದಕ್ಕೆ ಒಳಪಟ್ಟಿತ್ತು ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಪತ್ತೆ ಆಯಿತು. ಅದಾದ್ಮೇಲಿಂದ ಲೋಕಾಯುಕ್ತರು ಇದನ್ನ ರಾಜ್ಯವ್ಯಾಪಿ ತೀವ್ರತರವಾಗಿ ತನಿಖೆ ಮಾಡಿದ್ದಾಗಿದ್ರೆ ಬೆಂಗಳೂರು ಪೊಲೀಸ್ನವರು ಹಿಡಿಯೋದಕ್ಕೂ ಮೊದಲೇ ಒಂದೂವರೆ ವರ್ಷದಿಂದನೇ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬರ್ತದೆ. ನಮ್ಮ ಮಳವಳ್ಳಿಯಲ್ಲಿ ನೆಲಮಾಕ್ನಳ್ಳಿ ಅನ್ನೋಂಥ ಒಂದು ಹಳ್ಳಿನಲ್ಲಿ ಕಬ್ಬನ ಗದ್ದೆನಲ್ಲಿ ಕೂಡ ಇದೇ ಕೆಲಸ ಮಾಡಿದ್ದಾರೆ. ನಾನು ಈ ವಿಚಾರವನ್ನ ನಮ್ಮ ಮಂಡ್ಯದ ಕೆಡಿಪಿ ಮೀಟಿಂಗ್ನಲ್ಲಿ DHO ಮತ್ತು ನಮ್ಮ SP ಇಬ್ಬರನ್ನು ಕೂರಿಸ್ಕೊಂಡು ನೋಡಿ ಈ ತರ ಪ್ರಕರಣ ನಡೀತಾ ಇದೆ, ಈ ವಿಚಾರದಲ್ಲಿ ನೀವು ಗಮನಹರಿಸಿ ಈ ಭ್ರೂಣ ಹತ್ಯೆಯನ್ನ ತಡೆಗಟ್ಟೋದ್ರ ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅನ್ನೋದನ್ನ ಖುದ್ದಾಗಿ ನಾನೇ ಹೇಳಿದ್ದೆ 3 ತಿಂಗಳಿಂದ. ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತಾ ಇರೋದು, ನೀವು ಹೇಳ್ತಾ ಇರತಕ್ಕಂಥ ಪ್ರತಿಯೊಂದು ಮಾತು ಸತ್ಯ, ಆದ್ರೆ ಇದರ ಮೂಲ ಪ್ರಾರಂಭ ಆದದ್ದು ಒಬ್ಬ ಬನ್ನೂರಿನಲ್ಲಿ ಒಬ್ಬ ವ್ಯಕ್ತಿ, ನೀವು ಹೇಳ್ತಾ ಇರತಕ್ಕಂಥ ಖಾಸಗಿ ವ್ಯಕ್ತಿ, ಅವನೇನಂತಂದ್ರೆ ಅವನಿಗೆ ಎಜುಕೇಶನ್ನೇ ಇಲ್ಲ, ಒಬ್ಬ ಡಾಕ್ಟರ್ ಕಾಂಪೌಂಡರ್ ಆಗೂ ಕೆಲಸ ಮಾಡಿಲ್ಲ, ಅವನು ಸಣ್ಣ ಒಬ್ಬ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದವನು. ಈ ಒಂದು ಚೈನಾದ ಒಂದು ಎಕ್ವಿಪ್ಮೆಂಟ್ ನ ತರಿಸ್ಕೊಂಡು ಅವನ ಮುಖಾಂತರ ನಡೀತಾ ಇರತಕ್ಕಂಥದ್ದು. ಇದನ್ನ ನಮ್ಮ ಮಂಡ್ಯ, ಮೈಸೂರು, ರಾಮನಗರ ಈ ಭಾಗದಲ್ಲಿ ಹೆಚ್ಚಾಗಿ ನಡೆದಿದೆ. ಇದನ್ನ ತೀವ್ರತರವಾಗಿ ಸರ್ಕಾರ ಪರಿಗಣಿಸಬೇಕು. ವಿರೋಧ ಪಕ್ಷದ ನಾಯಕರಿಗೆ ನಾನು ಬೆಂಬಲಿಸ್ತಾ ಇದ್ದೀನಿ. ಇದು ಬಹಳ ಹೀನ ಕೃತ್ಯ, ನಾವೆಲ್ಲರೂ ಕೃತ್ಯ. ಮಂಡ್ಯದಲ್ಲಿ ಅವ್ಯಾಹತವಾಗಿ ನಡೆದಿದೆ. ಮಂಡ್ಯದಲ್ಲಿ ಹೆಣ್ಣು ಮತ್ತು ಗಂಡಿನ ಒಂದು ಏನು ನಮ್ಮ ಜನಸಂಖ್ಯೆ ತಾರತಮ್ಯ ಆಗಿರ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾನು ಮಂಡ್ಯ ಜಿಲ್ಲೆಯವನಾಗಿ ಆಗ್ರಹಿಸ್ತಾ ಇದ್ದೀನಿ. ಮನೆ ಅಧ್ಯಕ್ಷರೇ, ಇವರು ವಿಸ್ತಾರವಾಗಿ ಚರ್ಚೆ ಆಗಬೇಕು. ಇದು ಬಹಳ ಇಡೀ ರಾಜ್ಯದಲ್ಲಿ ಈ ಬರೀ ಮಂಡ್ಯ ಮೈಸೂರೇ ಅಲ್ಲ, ಹಿಂಗು ಬಹಳ ಕಡೆ ಕೆಲಸ ಮಾಡ್ತಾ ಇದೆ. ಇದು ನಾವು ಸ್ವಾಗತ ಮಾಡ್ತೀವಿ. ಬಟ್ ಚರ್ಚೆ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಆದ್ಮೇಲೆ. ಇದನ್ನ ಮಳವಳ್ಳಿಯ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ನಮ್ಮ SP DHO ಹೇಳಿದಾಗ, ಅವ್ರು ನನ್ನ ಜೊತೆ ಚರ್ಚೆ ಮಾಡಿದಾಗ ಅದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನ ಏನಾರ ಮಾಡಿ ಸರ್ಚ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಬೇಕು ಅಂತ ನಮ್ಮ ದಿನೇಶ್ ಅವ್ರಿಗೂ ಸಹ ನಾನು ಇದ್ರ ಬಗ್ಗೆ ಏನಾರು ಮಾಡಿ ಸೀರಿಯಸ್ ಆಗಿ ನೀವು ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ಅವರು ಬಂದು ಮೈಸೂರಿನಲ್ಲಿ ಸಿಗಾಕೊಂಡ್ರು. ಮೈಸೂರು ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಅವ್ರನ್ನ ಹಿಡಿಬೇಕು ಅಂತೇಳಿ SP ಮತ್ತು ಇಲಾಖೆಯವರೆಲ್ಲ ಪ್ರಯತ್ನ ಮಾಡ್ತಿದ್ದಾಗ ಅವರು ಬೆಂಗಳೂರಿನಲ್ಲಿ ಬಂದು ಸಿಗಾಕೊಂಡ್ರು. ಈ ದೊಡ್ಡ ಗ್ಯಾಂಗ್ ಇದೆ, ಬಟ್ ಡೈರೆಕ್ಟ್ ಆಗಿ ಹಿಡಿದೇ ಇದ್ರೆ ತಪ್ಪಾಗುತ್ತೆ ಅಂತೇಳಿ ಇಲಾಖೆಯ ಆರೋಗ್ಯ ಸಚಿವರು ಸಹ ನಾನು ಚರ್ಚೆ ಮಾಡಿದ್ದು. ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅಶೋಕರು, ನಾನು ಮಾಡಿದ್ದೀನಿ, ಇವರು ಮಾಡಿದ್ದಾರೆ. ಬಹಳ ದಿವಸದಿಂದ ನಡೀತಕ್ಕಂಥದ್ದು, ಇದನ್ನ ಹಂತಂತವಾಗಿ ಅವರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದನ್ನ ಸೀರಿಯಸ್ ಆಗಿ ನಮ್ಮ ಸರ್ಕಾರ ತಗದ್ದು ಉತ್ತರ ಕೊಡ್ತಾರೆ. ನಮ್ಮ ನಿಮಿಷ ನರೇಂದ್ರ ಸ್ವಾಮಿಯವರು ಮತ್ತು ಚೆಲುವರಾಯ ಸ್ವಾಮಿಯವರು ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಿದ್ದಾರೆ. ಇದು ಹೋದ ವರ್ಷ ಅಲ್ಲ, ನರೇಂದ್ರ ಸ್ವಾಮಿಯವರೇ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮದ್ದೂರಲ್ಲಿ ದೊಡ್ಡ ಆಗಿ ಇಡೀ ರಾಜ್ಯ ಅವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಯಾಗಿತ್ತು. ಅಂದ್ರೆ 2002, 2003, 2004 ಇರ್ಬೋದು, ಆ ಸಂದರ್ಭದಲ್ಲಿ ದೊಡ್ಡ ಘಟನೆ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅವತ್ತು ಇದನ್ನು ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಆಗಿ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದೀರಿ. ಅದಾದ್ಮೇಲೂ ಕೂಡ ಅವತ್ತಿಂದ ಕಡಿಮೆ ಆಗ್ಲಿಲ್ಲ ಅದು.
ಮದ್ದೂರಿಂದ ಇದು ಮಂಡ್ಯಾಗ ಬಂತು, ಮಂಡ್ಯದಿಂದ ರಾಮನಗರ, ರಾಮನಗರದಿಂದ ಬೆಂಗಳೂರು, ಇನ್ನೆಲ್ಲೆಲ್ಲೋ ಹೋಗಿದೆಯೋ ಗೊತ್ತಿಲ್ಲ, ಎಲ್ಲೆಲ್ಲಿ ಲಭ್ಯದೆಯೋ ಗೊತ್ತಿಲ್ಲ. ಇದು ಜಾಲ ಆಗೋಗ್ಬಿಟ್ಟಿದೆ. ಎಷ್ಟು ಅಂದ್ರೆ ಇದೊಂದು ಕೊಲೆ, ರಿಯಲಿ ಇದೊಂದು ಕೊಲೆ ಮಾಡುವಂತ ಒಂದು ಕೇಸ್ಗಳು ಇದನ್ನ. ಆದರೆ ನಮ್ಮ ಆರೋಗ್ಯ ಇಲಾಖೆ ಇನ್ನೂ ಕೇಸ್ಗಳನ್ನ 89ಕ್ಕೆ ನಿಲ್ಲಿಸಿದ್ದಾರೆ 27 ವರ್ಷದಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೂಕ್ಕಿಂತ ಬಹಳ ಮುಖ್ಯ ಫ್ಯೂಚರ್ ಏನು, ನಮ್ಮ ರಾಜ್ಯದ್ದು ಫ್ಯೂಚರ್ ಏನು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಕರ್ನಾಟಕದ ಅಂಕಿಅಂಶ, ದಾವಣಗೆರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ದಾವಣಗೆರೆಯಲ್ಲಿ 2015-16 ಒಂದು ಸಮೀಕ್ಷೆ ಬರ್ತದೆ. 2000 ನೀವು ಆ ಸಂದರ್ಭದಲ್ಲಿ ಮುಖ್ಯ ಆರೋಗ್ಯ ಇದಾಗಿದ್ದರೆ 14 ಇದು 15-16 ಆ ಸಂದರ್ಭದಲ್ಲಿ, ಅವಾಗ 1000 ಗಂಡು ಮಕ್ಕಳಿಗೆ 2015-16 ನೀವಿದ್ದಾಗ 2015-16 1000 ಗಂಡು ಮಕ್ಕಳು ಇದ್ದಾಗ 1029 ಹೆಣ್ಮಕ್ಳಿತ್ತು. 1000ಕ್ಕೆ 1029 29 ಜಾಸ್ತಿ ಹೆಣ್ಮಕ್ಳಿತ್ತು ಎಲ್ಲಿ, ದಾವಣಗೆರೆಯಲ್ಲಿ. ಈಗ 2019-20 ದಾವಣಗೆರೆಯಲ್ಲಿ 1000 ಜನಕ್ಕೆ 797 ಅಂದ್ರೆ 300ಕ್ಕೂ ಹೆಚ್ಚು ಹೆಣ್ಮಕ್ಳ ಅನುಪಾತ ಕಡಿಮೆ ಆಗಿದೆ. ರಾಮನಗರದಲ್ಲಿ 2015 1000ಕ್ಕೆ 928 ಈಗ 1000ಕ್ಕೆ 781 ಬಂದಿದೆ. ನಾನೆಲ್ಲ ಹೇಳಕ್ ಹೋಗಲ್ಲ, ಹಾಸನದಲ್ಲೂ ಅಷ್ಟೇ, ಇಲ್ಲ ರೇವಣ್ಣ ಹಾಸನದಲ್ಲೂ ಅಷ್ಟೇ, 1000ಕ್ಕೆ 1140 1000ಕ್ಕೆ 140 ಜಾಸ್ತಿ ಇತ್ತು, ಈಗ ಅಲ್ಲಿ 872 ಬಂದಿದೆ. ಚಿಕ್ಕಮಗಳೂರು, ಹಾವೇರಿ, ಉತ್ತರ ಕನ್ನಡ, ವಿಜಾಪುರ, ಬೀದರ್ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿದ್ದಾರೆ ಹಿಂಗಾಗ್ಬೋದು ಇನ್ನೊಂದು 20-25 ವರ್ಷಕ್ಕೆ ಸುಮಾರು 60-70 ಲಕ್ಷ ಈ ಅನುಪಾತ ವಿರೋಧ ಪಕ್ಷದ ಅಂತ ಜೆಂಡರ್ ರೇಷಿಯೋ ಈಗ ಮುಗಿಸ್ಲಿ ಮೆಡಿಕಲ್ ಟರ್ಮಿನಾಲಜಿ ಮತ್ತೆ ನೀವು ಮಾತಾಡುವಾಗ ಜೆಂಡರ್ ರೇಷಿಯೋ ವರ್ಲ್ಡ್ ಅಲ್ಲಿ ಇರೋದು 1000 to 1050 ದೇಶದಲ್ಲೂ ಇದೆ. ನಾನೇನಿಲ್ಲ ಅಂತ ಕುಣಿಗಲ್ ಬಗ್ಗೆ ಮಾತಾಡಿದ್ರೆ ವರ್ಲ್ಡ್ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ದೀನಿ ನಾನು. ಆಯ್ತು, ನೀವು ಆಗಿರೋದು ಇದೆ ಪ್ರತಿಪಕ್ಷ ಹೇಳ್ತಾ ಇದ್ದೀನಿ. ಅದರಿಂದ ಇವತ್ತು ನಾವು ಗಮನ ಹರಿಸಬೇಕಾಗಿರುವಂಥದ್ದು, ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ತರದ ಹತ್ಯೆಗಳು ಈ ತರದ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ತರ ಒಂದು ಸಮನ್ವಯದ ಕೊರತೆ ಕಾಣ್ತಾ ಇದೆ. ಇದು ಪೊಲೀಸರು ಕಂಡುಹಿಡಿದಿರೋದು, ಅದಕ್ಕೆ ಏನಾದ್ರೂ ಒಂದು ಕಾನೂನನ್ನ ತರಬೇಕು. ಇಲ್ಲಾಂದ್ರೆ ನೀವು ಆರೋಗ್ಯ ಇಲಾಖೆ ಮೇಲೆ, ನಾನು ಅಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ತಾವು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಅವ್ರದ್ದು ಹೆಂಗೆ DHOಗಳು ಏನೇನು ಕತೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು ಗೊತ್ತು ಅವ್ರದ್ದು ಏನು ಹೆಂಗೆ ವ್ಯವಹಾರ ನಡೀತೈತೆ. ಇವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡಿರ್ತಾರ ಅವ್ರು. ಇನ್ಫ್ಲೂಯೆನ್ಸ್ ನಾವೊಂದ್ಸರಿ ಈ ಫೇಕ್ ಡಾಕ್ಟರ್ ಹಿಡಿಯಕ್ ಹೋಗಿದ್ದೆ, ರೈಡ್ಗಳು ಮಾಡಿದ್ರೆ ಎಲ್ಲ ಇಡೀ ರಾಜ್ಯದಲ್ಲಿ ನನಗೆ ಫೋನ್ಗಳು ಬಂತು, ನೋಡ್ಬೇಕಾಯ್ತು ನಮ್ಮ MPಗಳು MLAಗಳು ಈ ಫೇಕ್ ಡಾಕ್ಟರ್ ಬಗ್ಗೆ ಹೋಗಿ ಹಿಡ್ದು ಹಾಕಿದ್ರೆ ಇಮಿಡಿಯೇಟ್ ಫೋನು ಬಿಟ್ಬಿಟ್ಟು ನಾನೆಲ್ಲ ಏನ್ ಮಾಡೋ ಇವರು ಬಿಡಿಸ್ತಾರೆ ಅಂದ್ಬಿಟ್ಟು ಪೊಲೀಸ್ ವ್ಯಾನು ತರಿಸ್ಬಿಟ್ಟಿದ್ದೆ, ಹಿಡ್ದು ಹಂಗೆ ಒಳಕ್ಕಾಕಿ ಕರ್ಕೊಂಡೋಗಿ ಸ್ಟೇಷನ್ಗೆ ಜೈಲಿಗೆ ಕಳಿಸೋ ಅಂತ ಮಾಡಿದ್ದೆ. ಆ ಒಳಗಡೆ ಹತ್ತಿಸೋದ್ರ ಒಳಗಡೆ ನನ್ನ ಫೋನು MPಗಳು MLA ಏ ಅವ್ರು ಒಳ್ಳೆ ಡಾಕ್ಟ್ರು ಬಿಟ್ಬಿಡಿ ಒಳ್ಳೆ ಡಾಕ್ಟರ್. ನಾನು ಹೋದಾಗ ಒಂದ್ ಕಡೆ ಅಧ್ಯಕ್ಷರೇ ಈ ವಿಷಯಕ್ಕೂ ಬರ್ತೇವೆ ಬಂದ್ಬಿಟ್ಟಿರ್ಬೇಕು ಅವಾಗ ದಿನೇಶ್ವರ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ, ದಿನೇಶ್ವರ್ ಬಂದಿದೆ ಆಗ್ಲೇ ಯಾರ್ಯಾರು ಅಂತ ಬಂದಿದೆ. ಒಂದ್ ಕಡೆ ಎಷ್ಟು ಅವಮಾನ ಅಂತಂದ್ರೆ ಈ ಎತ್ತಿನ ಗಾಡಿ ಬರ್ತತ್ತಲ್ಲ, ಎತ್ತಿನ ಗಾಡಿ ಅದಕ್ಕೊಂದು ನೊಗ ಅಂತಾರಲ್ಲ, ಎತ್ತಿನ ಗಾಡಿ ಮೇಲೆ ನೊಗ ಹಿಂಗ್ ತಿರ್ಕಿ ಹಿಂಗ್ ಇಟ್ಟಿರ್ತಾರೆ, ಮೇಲೆ ಹೊರಟಿರ್ತದೆ ನೊಗ. ನಾನು ಹೋದಾಗ ಒಂದ್ ಕಡೆ ಪರೀಕ್ಷೆ ಮಾಡಕ್ ಹೋದಾಗ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರೈಡ್ ಮಾಡಿದಾಗ ಆ ಕೆಳಗಡೆ ಒಂದು ಬೆಡ್ ಹಾಕ್ಬಿಟ್ಟು ಅದಕ್ಕೆ ಈ ಗ್ಲೂಕೋಸ್ ಬಾಟ್ಲನ್ನ ತೆಗ್ಲಾಕ್ಬಿಟ್ಟು ಅಲ್ಲಿಂದ ಅವನಿಗೆ ಡ್ರಿಪ್ಸ್ ಕೊಡ್ತಾ ಇದ್ದೀನಿ. ನಾನೇ ಕಣ್ಣಾರ ನೋಡಿದ್ದೀನಿ ಸಲೈನ್, ನಾನೇ ಕಣ್ಣಾರ ನೋಡಿದ್ದೀನಿ ಎಷ್ಟು ಈ ತರ ಫೇಕ್ ಡಾಕ್ಟರ್ಗಳು. ನನಗನ್ಸ್ತತೆ ಒಂದು 4-5 ಸಾವಿರ ಮೇಲೆ ಇರ್ಬೋದು, 4-5 ಸಾವಿರ ಮೇಲೆ ಫೇಕ್ ಡಾಕ್ಟರ್ ಇದ್ದಾರೆ. ಇವ್ರು ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ
ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ. ಅಧ್ಯಕ್ಷರು, ನಾನು ಬಹಳ ಮುಖ್ಯವಾಗಿ ತಮ್ಮ ಹತ್ರ ವಿನಂತಿ ಮಾಡುವಂತದ್ದು, ಅಶೋಕಣ, ಇದು ರಾಜ್ಯವ್ಯಾಪಿ ಇರೋ ಕಣ, ಒಂದೇ ನಿಮಿಷ, ನೀವು ಹೇಳ್ತಾ ಇರೋದು ಸತ್ಯ, ಅದರಲ್ಲಿ ಒಂದೇ ಅಧ್ಯಕ್ಷರೇ, ಇದು ತುಂಬಾ ಗಹನವಾದಂತ ವಿಚಾರ. ರಾಜ್ಯದಲ್ಲಿ ಭವಿಷ್ಯತ್ನಲ್ಲಿ ಸರಿ ಅತ್ಯಂತ ಸಾಮಾಜಿಕ ಕ್ರಾಂತಿ ಆಗ್ತಕ್ಕಂಥ ವಿಚಾರ, ಇದನ್ನ ನಾವು ಉದಾಸೀನವಾಗಿ ಮಾತಾಡೋದಲ್ಲ. ಇದರಲ್ಲಿ ಶಾಮೀಲಾಗಿರ್ತಕ್ಕಂಥವ್ರು ಖಾಸಗಿ ಆಸ್ಪತ್ರೆ ಅಂತ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಅದರಲ್ಲಿ ಹೆಚ್ಚಿನವರು ಈ ಆಯುರ್ವೇದ ಪದ್ಧತಿಯ ಡಾಕ್ಟರ್ಗಳು ಅನ್ನೋರು ಹಳ್ಳಿ ಹಳ್ಳಿಗಳಲ್ಲಿ ಜಾಸ್ತಿ ಇದ್ದಾರೆ. ಅವ್ರ ಸರ್ಟಿಫಿಕೇಟ್ ಇದೆಯೋ ಇಲ್ಲವೋ ಗೊತ್ತೇ ಇಲ್ಲ, ನಾವು ಯಾರು ಪರಿಶೀಲನೆ ಮಾಡಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳು ಅವ್ರದ್ದು, ಅವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ, ಇವ್ರು ಹೇಳ್ತಾ ಇರೋ ರೀತಿಯಲ್ಲಿ ನಮ್ಮ ಭಾಗದಲ್ಲೇ ಸಾಕಷ್ಟು ಜನ ಅವರು ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಯುರ್ವೇದಿಕ್ ಡಾಕ್ಟರ್ಸ್. ಆಯುರ್ವೇದಿಕ್ ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡೋದಲ್ದೇನೆ ಅವರು ಎಷ್ಟು ಯಾವುದನ್ನ ಉಪಯೋಗಿಸಬಾರ್ದು, ಔಷಧಿಗಳು ಕೆಲವು ನಿರ್ಬಂಧ ಇದೆ, ಅದನ್ನು ಉಪಯೋಗಿಸ್ತಾರೆ. ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಜನ ಏನಾದ್ರೂ ಬೇಗ ವಾಸಿ ಆಗುತ್ತೆ ಇವ್ರ ಹತ್ರ ಅಂತ ಆಕರ್ಷಣೆ ಆಗ್ತಾರೆ. ಅವರಿಂದ ಈ ಕೃತ್ಯಗಳು ಜಾಸ್ತಿ. ಅಧ್ಯಕ್ಷರಿಗೂ ಗೊತ್ತಿದೆ, ಅಧ್ಯಕ್ಷರಿಗೂ ಗೊತ್ತಿದೆ ಅವ್ರಿಗೇನು ಆ ಸ್ಟೀರಾಯ್ಡ್ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಗೊತ್ತಿರಲ್ಲ, ಎಷ್ಟು ಕೊಡಬೇಕು ಅಂತ ಗೊತ್ತಿರಲ್ಲ, ಹಾಗೆ ಕೊಡ್ತಾರೆ. ನನ್ಗೆ ಆತಂಕ ಇರೋದು ಅಧ್ಯಕ್ಷರೇ, ಇವ್ರು ಆತರ ಮಾತ್ರೆ ಕೊಟ್ಟು ಆಲೆ ಮನೆಯಲ್ಲಿ ಮಾತ್ರೆ ಕೊಡ್ತಾರಲ್ಲ, ಮಾತ್ರೆ ಕೊಟ್ಟು ಎರಡು ದಿನ ಅಲ್ಲೇ ಇಟ್ಟಿರ್ತಾರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರೆ ಎಷ್ಟು ಆಗಿದೆ ಲೆಕ್ಕಕ್ಕೆ ಗಮನಕ್ಕೆ ಬರುತ್ತೆ ಸತ್ರೆ ಏನು? ಯಾಕಂದ್ರೆ ಆ ಅಮ್ಮ ಹೆಣ್ಮಗಳು ಮನೇಲಿ ಏಳು ಬಂದಿರ್ತಾಳೋ ಏಳು ಬಂದಿರಲ್ಲೋ, ಊರಿಗೆ ಹೋಗಿರ್ತೀನಿ ಅಂತ ಬಂದಿರ್ತಾರೋ ಏನು ಅಂತ ಗೊತ್ತಿಲ್ಲ. ಏನ್ ಪರಿಸ್ಥಿತಿ, ಈ ತರದ ಎಷ್ಟು ಹತ್ಯೆಗಳಾಗಿದೆ ಅನ್ನೋದನ್ನು ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಅದರಿಂದ ಇಂತಹ ಒಂದು ವಿಶೇಷ ಜಾಲ ಇರೋದು, ಸನ್ಮಾನ್ಯ ದಿನೇಶ್ ಅವರೇ, ನೀವು ಆಕ್ಟಿವ್ ಆಗಿ ಇದ್ರ ಬಗ್ಗೆ ನಮ್ಮ ಸಿಒಡಿ ಕೊಟ್ಟಿದ್ದೀರಾ. ಸಿಒಡಿ ಅವ್ರಿಗೆ ಸಾವಿರಾರು ಕೇಸ್ ಇದೆ, ನನಗನ್ಸ್ತತೆ ಇದೆಲ್ಲೋ ಒಂದ್ ಕಡೆ ಸಿಒಡಿಗೆ ಹೋದ್ರೆ ಎರಡು ವರ್ಷ ಮೂರು ವರ್ಷ ಆಗಿ ಕೊನೆಗೆ ರಿಪೋರ್ಟ್ ಬರೋದು. ಅದರಿಂದ ಎಸ್ ಐ ಟಿ ಇದ್ರ ಬಗ್ಗೆ ಒಂದು ಎಸ್ ಐ ಟಿ ಮಾಡಿದ್ರೆ ಅವ್ರು ಇದನ್ನೇ ತನಿಖೆ ಮಾಡಿ ಒಂದ್ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಟ್ಬಿಡ್ತಾರೆ. ನೀವು ಸಿಒಡಿಗೆ ಹೋದ್ರೆ ಅವರು ಎರಡು ವರ್ಷ ಮೂರು ವರ್ಷ, ತಮಗೂ ಗೊತ್ತಿದೆ ಯಾವ್ದು ಬೇಡ ಅದು ಕೊಟ್ಬಿಟ್ರೆ ಮುಗ್ದೋಯ್ತು ಅಂತ. ದಯವಿಟ್ಟು ಇದೊಂದು ಮನ ಕಲಕುವಂತ, ಇಡೀ ರಾಜ್ಯ ತಲೆ ಬಗ್ಗಿಸುವಂತ ಒಂದು ಪ್ರಕರಣ. ಅದರಿಂದ ಇದನ್ನ ಕೊಡಬೇಕು ಅಂತ ಹೇಳ್ತೀನಿ. ಪತ್ರಿಕೆಯಲ್ಲೂ ಅಷ್ಟೇ ಅಶೋಕಣ, ಆಮೇಲೆ ಕಾನೂನು ರಚನೆ ಮಾಡಬೇಕು ಅಂತ ಹತ್ತು ವರ್ಷ ಜೈಲಿಗೆ ಹಾಕ್ಬೇಕಂತ ಅನ್ನೋದನ್ನ ಒಂದು ಕಾನೂನು ಮಾಡ್ಬೇಕು. ಇದಕ್ಕೆ ತನಿಖೆ ಮಾಡಿ ಅವ್ರು ಪನಿಶ್ ಮಾಡ್ತಾರೆ. ಇದ್ರ ಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರ ಚರ್ಚೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು. ನನ್ನ ವಿನಂತಿ ಏನು ಅಂದ್ರೆ, ಇದ್ರ ನಡುವೆನೆ ಮೊನ್ನೆ ಎಂಬಿಬಿಎಸ್ ಡಾಕ್ಟರ್ದು ಕಡ್ಡಾಯ ಗ್ರಾಮಾಂತರ ಸೇವೆಯನ್ನ ನಾವು ರಿಲ್ಯಾಕ್ಸ್ ಮಾಡಿದೀವಿ. ಹಳ್ಳಿಗೆ ಡಾಕ್ಟರ್ ಎಂಬಿಬಿಎಸ್ ಡಾಕ್ಟರ್ ಬರದೇ ಇದ್ರೆ ಈ ಫೇಕ್ ಡಾಕ್ಟರ್ ಗಳದ್ದೇ ಜಮಾನ. ಅದು ಬೇರೆ ಅಲ್ಲೇ ಹೋಗ್ತಾರೆಗಳಿಗೂ ಡಾಕ್ಟರ್ ಅದರ ಬಗ್ಗೆ ಚರ್ಚೆ ಮಾಡುವ ಅದಕ್ಕೆ ಕನೆಕ್ಷನ್ ಇಲ್ಲ ನೋಡಿ. ಇದ್ದ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದೆ. ಈ ಚರ್ಚೆನ ಡೈವರ್ಟ್ ಆಗುದು ಬೇಡ. ಆ ಸಬ್ಜೆಕ್ಟ್ ಬೇರೆ ಯಾವ್ದು ಕೊರತೆ ತಾವು ಮಾತು ಮುಗಿಸ್. ಪ್ರತಿಪಕ್ಷ ನಾಯಕ ಮುಗಿಸ್ತಾರೆ ಅವ್ರು ಮಾತಾಡಿ ಆಗ್ಲಿ. ಸುರೇಶ್ ನಿಮ್ಮ ಸಜೆಷನ್ ಆಗಿದೆ ಕೊಟ್ಟರೆ ಸಜೆಷನ್ಸ್ ಕರೆಕ್ಟ್. ಕೊನೆಯದಾಗಿ ಕೂತ್ಕೊಳ್ಳಿ ಅಲ್ಲ, ಅವರ ಸುರೇಶ ಸಜೆಷನ್ ಹತ್ತು ವರ್ಷ ಕಾನೂನು ಮಾಡ್ಬೇಕಂತ ಹೇಳಿ ಎಸ್ ಐಗಳದು ಮತ್ತೆ ಪೊಲೀಸ್ ಪರೀಕ್ಷಾ ಕ್ರಮದಲ್ಲಿ ಏನು ತಪ್ಪಾಡಿದ್ರೆ ಹತ್ತು ವರ್ಷ 10 ಕೋಟಿ ರೂಪಾಯಿ ದಂಡ ಮತ್ತೆ 10 ವರ್ಷ ಶಿಕ್ಷೆ ಜೈಲ್ವಾಸ, ಆ ತರ ಕಾನೂನುಗಳನ್ನ ಮಾಡಿದ್ರೆ ಇಂಥವೆಲ್ಲ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾನೂನಿಗೆ ಏನು ಕೊರತೆ ಇಲ್ಲ. ಇದು ಅನುಷ್ಠಾನ ಮಾಡುದು ಮಾತ್ರ ಸಮಸ್ಯೆ ಇಲ್ಲ. ಅಲ್ಲ ಈಗ ಯಾಕೆ ಅನುಷ್ಠಾನ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಾವ್ ಯಾರು ಡಿ ಎಚ್ ಮೇಲೆ ಕೇಸ್ ಹಾಕಲ್ಲ, ಯಾರ ಮೇಲೆ ಒಬ್ಬನ ಮೇಲೆ ಹಾಕ್ಬಿಟ್ಟು ಅವ್ನ ಡಾಕ್ಟರ್ನು ಬಿಟ್ಬಿಡ್ತಾರೆ, ಆಸ್ಪತ್ರೆನೂ ಬಿಟ್ಬಿಡ್ತಾರೆ, ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನು ಬಿಟ್ಬಿಡ್ತಾರೆ. ಯಾರೋ ಒಬ್ಬರನ್ನ ಹಾಕಿ ಅವನ್ನ ಶಿಕ್ಷೆಗೆ ಗುಡ್ಪಡಿಸಿ ಆಚೆ ಬರ್ತಾ ಇದ್ದ. ಇದ್ರು ಸುರೇಶ್ ಗೌಡರು ಹೇಳಿದ್ ಕರೆಕ್ಟ್. ಏನಾದ್ರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇದನ್ನ ಬಚಾವ್ ಮಾಡಕ್ ಸಾಧ್ಯ. ನನ್ನ ಆ ಬಿಲ್ ತಂದ್ರಲ್ಲ, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಅದರಿಂದ ಇಂಥವ್ರಿಗೆಲ್ಲ ನೇಣ ಹಾಕ್ಬೇಕು, ನೇಣ ಹಾಕ್ಬೇಕು. ನೇಣ ಹಾಕಿದ್ರೆ ಇಂಥವ್ರಿಗೆ ಬುದ್ಧಿ ಬರೋದು. ಕೆಲಸವನ್ನ ನೇಣ ಹಾಕುವಂತ ಯಾವುದೋ ಆಯ್ತು. ಇದ್ಯಾವುದೋ ಸರ್ಕಾರ, ನಾನು ಹೇಳಲ್ಲ ಈ ಸರ್ಕಾರ ಆ ಸರ್ಕಾರ ಅಲ್ಲ, ಇದು ಸಾಮಾಜಿಕ ಪಿಡುಗು, ಸಮಾಜದ ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು. ಅದರಿಂದ ಯಾವುದೇ ಸರ್ಕಾರ ಮಾಡಿದ್ರು ಅದನ್ನ ನಾವು ಸ್ವಾಗತ ಮಾಡ್ತೀರಿ. ಅದರಿಂದ ಇಂಥ ವ್ಯಕ್ತಿಗಳನ್ನ ಯಾರೋ ಒಬ್ಬನ ಮೇಲೆ ಕೇಸ್ ಹಾಕಿ ಬಿಡೋದಲ್ಲ, ಪೂರ್ತಿ ಸಿಸ್ಟಮ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಡಿ ಎಚ್ ಓ ಮೇಲೆ ಹಾಕ್ಬೇಕು ಕೇಸು. ಹಾಕಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ. ಅಧ್ಯಕ್ಷರೇ, ನಾನು ಅದಕ್ಕೆ
ಶರತ್ ಬಚ್ಚೇಗೌಡ ಶಶಿಕಲ್ ಜೊಲ್ಲೆ ಆಗ್ರಹ ಮಾಡ್ತೀನಿ, ಇವ್ರಿಗೆ ಕಠಿಣ ಶಿಕ್ಷೆ ಹಾಕ್ಬೇಕು. ಶರತ್ ಬಚ್ಚೇಗೌಡರು ಶಿಕ್ಷೆಯನ್ನ ಸಿಗ್ಬೇಕು. ಮತ್ತೆ ಶಶಿಕಲ ಜೊಲ್ಲೆ ನೆಕ್ಸ್ಟ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಸಂಜೆ 4 ಗಂಟೆಯಲ್ಲಿ ನಡೆದಂತ ಘಟನೆ ಅತ್ಯಂತ ಕರಾಳವಾದಂತ ಬೇಸರ ತರಂತ ಒಂದು ಘಟನೆ. ಸಭಾಧ್ಯಕ್ಷರೇ, ಈ ದೇಶದಲ್ಲಿ ನಾವು ಪಾರ್ವತಿ ಪರಮೇಶ್ವರ ಅಂತೀವಿ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ, ಸ್ತ್ರೀಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ನಾವು ದಾರಿ ತಪ್ಪಿದ್ದೀವಿ, ದಿಕ್ ತಪ್ಪಿದ್ದೀವಿ. ಇವತ್ತು ನಮಗೆ ಹೆಣ್ಣು ತಾಯಿಯಾಗಬೇಕು, ಹೆಣ್ಣು ಹೆಂಡತಿಯಾಗಬೇಕು, ಹೆಣ್ಣು ಅಕ್ಕ ತಂಗಿ ಆಗಬೇಕು. ಆದರೆ ಮಗಳಾಗಂತೂ ಮಗುವಾಗಂತೂ ಹೆಣ್ಣು ನಮಗೆ ಬೇಕಾಗಿಲ್ಲ. ಆ ಒಂದು ದುಸ್ಥಿತಿಗೆ ಬಂದಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ನಿನ್ನೆ 4 ಗಂಟೆಗೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ತಿರುಮಶೆಟ್ಟಹಳ್ಳಿ ಕ್ರಾಸಲ್ಲಿರ್ತಕ್ಕಂಥ ಎಸ್ ಪಿ ಜಿ ಹಾಸ್ಪಿಟಲ್ ಮತ್ತು ಡಯಾಗ್ನೋಸ್ಟಿಕ್ಸ್ ಹತ್ರ 5 ತಿಂಗಳಿನ ಒಂದು ಭ್ರೂಣನ ಆಸ್ಪತ್ರೆಯ ಓ ಟಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕರಾಳವಾದಂಥ ಘಟನೆ ನಡೆದಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಅದರ ಹಿನ್ನೆಲೆ ಏನಂತಂದ್ರೆ, ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಂದ್ರು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರು ಅಂತೇಳಿ. ಬಹುಶಃ ಶಾಮೀಲಾಗಿರ್ಬೋದು, ಒಂದು 5-10% ಅಂತ ಕೆಟ್ಟ ಅಧಿಕಾರಿಗಳಿರ್ಬೋದು, ಆದರೆ ಎಲ್ಲ ಅಧಿಕಾರಿಗಳು ಆ ಥರ ಇರಂತ ಹೇಳಕ್ಕೂ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು PCPMDT ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಷಿಯನ್ ಆಕ್ಟ್ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂಥ ಸ್ಕ್ಯಾನಿಂಗ್ ಮಿಷಿನು ಯಾವೊಂದು ಕೂಡ ಪರವಾನಗಿನ ಪಡೆದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಂತ ಮಾಹಿತಿ ಬಂದಾಗ ನಮ್ಮ ತಾಲೂಕಲ್ಲಿದ್ದಂಥ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇನೆ ಆಸ್ಪತ್ರೆ ಮೇಲೆ ರೇಡ್ ಕಂಡಕ್ಟ್ ಮಾಡ್ತಾರೆ. ರೇಡ್ ಕಂಡಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಸ್ಪತ್ರೆಯಲ್ಲಿದ್ದಂಥ ಸಿಬ್ಬಂದಿ ವರ್ಗದವರ ಒಂದು ನಡವಳಿಕೆ, ಅಲ್ಲಿದ್ದಂಥ ವಾತಾವರಣ ನೋಡಿದಾಗಿ ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತೇಳಿ ಅವರು ಗಮನಿಸಿ ಹೋಗಿ ಓ ಟಿಯಲ್ಲಿ ನೋಡಿದಾಗ ಅಲ್ಲೊಂದು 5 ತಿಂಗಳಿನ ಭ್ರೂಣ ಒಂದು ಆಸ್ಪತ್ರೆಯಲ್ಲಿ ಸಿಗಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರು, ಎಂಥ ಗಂಭೀರವಾದಂಥ ವಿಷಯ ಅಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ಪ್ರಪ್ರಥಮ ಬಾರಿಗೆ ಇವತ್ತು ಮಂಡ್ಯ ಅಲ್ಲಿ ನಾವು ಭ್ರೂಣಗಳ ಬಗ್ಗೆ ನೋಡಿರ್ಬೋದು, ಬೇರೆ ಬೇರೆ ಭ್ರೂಣ ಹತ್ಯೆಗಳ ಬಗ್ಗೆ ಕೇಳಿರ್ಬೋದು, ಆದರೆ ಒಂದು ಭ್ರೂಣ ಸಿಕ್ಕಿರ್ತಕ್ಕಂಥದ್ದು ಇದು ಮೊದಲನೇ ಘಟನೆ ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು ಭ್ರೂಣನ ಇವಾಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸಭಾಧ್ಯಕ್ಷರೇ, ಇದರೆಲ್ಲದರಲ್ಲಿ ಕೂಡ ವಿಶೇಷವಾದ ಏನಂತಂದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನು ಅಶೋಕ್ ಅಣ್ಣವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ. ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ. ಇಲ್ಲಿ ಕೆಲವೊಮ್ಮೆ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸತೆ ಏನಾದರೂ ಅದಕ್ಕಿದ್ರೆ, ಏನಾದರೂ ಅನಾಮಲಿ ಅದಕ್ಕಿದ್ರೆ, ಭ್ರೂಣದಿಂದ ತಾಯಿಗೇನಾದರೂ ತೊಂದರೆ ಆದರೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ 2003 ತಂದಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಈ ಎಸ್ ಪಿ ಜಿ ಅನ್ನಂತ ಇರೋ ಹಾಸ್ಪಿಟಲ್ ಮತ್ತು ಡಯಾಗ್ನೋಸ್ಟಿಕ್ಸ್ ಈ ಆಕ್ಟಲ್ಲಿ ಅವರು ಪರವಾನಗಿನ ಪಡೆದಿಲ್ಲ. 12 ತಿಂಗಳೊಳಗಡೆ ಆದರೆ ಒಂದು ಡಾಕ್ಟರ್ ಪರ್ಮಿಷನ್, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರ್ಷನ್ ಮಾಡ್ಬೋದು. 18-20 ವಾರ ಕಳೆದ್ರೆ 18-20 ಮಂತ್ಸ್ ದಾಟಿದ್ರೆ ಸುಮಾರು 2 ಡಾಕ್ಟರ್ಗಳ ಪರ್ಮಿಷನ್ ತಗೋಬೇಕು. 5-6 ತಿಂಗಳು ಕರೆದ್ರೆ ಮೆಡಿಕಲ್ ಕಮಿಷನರ್ ಪರ್ಮಿಷನ್ ತಗೊಂಡು ಮಾತ್ರ ಈ ರೀತಿಯಾದಂಥ ಪ್ರಕರಣಗಳನ್ನ ಮಾಡ್ಬೋದು. ಆದರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಟ್ಕೊಳ್ದೆ, ಪರ್ಮಿಷನ್ ಇಟ್ಕೊಳ್ದೆ, MTP ಪರ್ಮಿಷನ್ ತಗೊಳ್ದೆ ಇವತ್ತು ಯಾವೊಂದು ಪ್ರಕರಣ ಇಲ್ಲಿ ನಡೆದಿದೆ ಅಂತಂದ್ರೆ ನಿಜವಾಗ್ಲೂ ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಯಾರೋ ಬಲಾಢ್ಯರ ಬೆಂಬಲ ಇಲ್ಲದೆ ಈ ರೀತಿಯಾಗಿ